ಕಾಂಗ್ರೆಸ್ನಲ್ಲಿ ಆಲ್ಮೋಸ್ಟ್ ಕುಟುಂಬದವರಿಗೆನೆ ಟಿಕೆಟ್ ಕೊಡಿಸುವಂತ ನಿಟ್ಟಿನಲ್ಲಿ ಈಗಿರುವಂತಹ ಸಚಿವರುಗಳು ಓಡಾಡ್ತಾ ಇದ್ದಾರೆ. ಅದರ ಭಾಗವಾಗಿ ಸತೀಶ್ ಜಾರಕಿಹೊಳಿ ಅವರು ಕೂಡ ಅಷ್ಟೇ ತಮ್ಮ ಪುತ್ರಿಗೆ ಟಿಕೆಟ್ ಅನ್ನ ಕೊಡಿಸ್ಲಿಕ್ಕೆ ಓಡಾಡ್ತಿದ್ದಾರೆ. ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಿಂದ ಪ್ರಿಯಾಂಕಾ ಜಾರಕಿಹೊಳಿ ಸ್ಪರ್ಧೆಯನ್ನ ಮಾಡುವಂತ ಸಾಧ್ಯತೆ ಇದೆ. ಚಿಕ್ಕೋಡಿಯಲ್ಲಿ ಜಾರಕಿಹೊಳಿ ವರ್ಸಸ್ ಜೊಲ್ಲೆ ಫೈಟ್ ಫಿಕ್ಸ್ ಅಂತ ಹೇಳಲಾಗ್ತಾ ಇರುವಂಥದ್ದು. ಬಿಕಾಸ್ ಈಗ ಆಲ್ರೆಡಿ ಬಿಜೆಪಿಯಿಂದ ಟಿಕೆಟ್ ಘೋಷಣೆ ಆಗಿದೆ. ಅಣ್ಣಾ ಸಾಹೇಬ್ ಜೊಲ್ಲೆ ಅವರಿಗೆ ಟಿಕೆಟ್ ಅನ್ನ ಕೊಡಲಾಗಿದೆ. ಪ್ರಿಯಾಂಕಾ ಅವರಿಗೆ ಕೊಡದೆ ಹೋದ್ರೆ ಲಕ್ಷ್ಮಣ್ ರಾವ್ ಚಿಂಗಳೆ ಚುನಾವಣಾ ಕಣದಿಂದ ಹೊರಕ್ಕೋಗ್ಬೋದು ಅಥವಾ ಕಣಕ್ಕಿಳಿಯಬಹುದು ಅಂತ ಹೇಳಲಾಗ್ತಾ ಇದೆ. ಒಟ್ಟಿನಲ್ಲಿ ಪ್ರಿಯಾಂಕಾ ಅಥವಾ ಲಕ್ಷ್ಮಣ್ ರಾವ್ ಚಿಂಗಳೆ ಇವರಿಬ್ಬರ ಹೆಸರು ಕೇಳಿ ಬರ್ತಾ ಇದೆ. ಪ್ರಿಯಾಂಕಾ ಜಾರಕಿಹೊಳಿಗೆ ಟಿಕೆಟ್ ಕೊಡೋದು ಬಹುತೇಕ ಫಿಕ್ಸ್ ಅಂತ ಹೇಳಲಾಗ್ತಾ ಇರುವಂಥದ್ದು. ಕಾಂಗ್ರೆಸ್ನಿಂದ ಅಧಿಕೃತ ಘೋಷಣೆ ಮಾತ್ರ ಈಗ ಬಾಕಿ ಇದೆ. ನ್ಯೂಸ್ 18ಗೆ ಕಾಂಗ್ರೆಸ್ ಮೂಲಗಳಿಂದ ಮಾಹಿತಿ ಸಿಕ್ಕಿರುವಂಥದ್ದು. ಸಾಮಾಜಿಕ ಜಾಲತಾಣಗಳಲ್ಲೂ ಕೂಡ ಪ್ರಿಯಾಂಕಾ ಜಾರಕಿಹೊಳಿಗೆ ಶುಭಾಶಯವನ್ನ ಕೋರಲಾಗ್ತಾ ಇದೆ. ಅಕಸ್ಮಾತ್ ಇವರಿಗೂ ಕೊಟ್ಟು ಮತ್ತೊಂದು ಕಡೆ ಬೆಳಗಾವಿಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪುತ್ರ ಮೃಣಾಲ್ ಹೆಬ್ಬಾಳ್ಕರ್ ಅವರಿಗೆ ಟಿಕೆಟ್ ಸಿಕ್ಕರೆ, ಇನ್ನು ಒಂದು ಕಡೆ ಬೀದರ್ನಲ್ಲಿ ಈಶ್ವರ್ ಖಂಡ್ರೆ ಪುತ್ರ ಟಿಕೆಟ್ ಕೇಳ್ತಾ ಇದ್ದಾರೆ, ಚಾಮರಾಜನಗರದಲ್ಲಿ ಮಹಾದೇವಪ್ಪ ಪುತ್ರ ಟಿಕೆಟ್ ಕೇಳ್ತಾ ಇರುವಂಥದ್ದು, ಇನ್ನೂ ಒಂದು ಕಡೆ ಇಲ್ಲಿ ಬೆಂಗಳೂರು ದಕ್ಷಿಣದಲ್ಲಿ ರಾಮಲಿಂಗ ರೆಡ್ಡಿ ಅವರ ಪುತ್ರ ಟಿಕೆಟ್ ಕೇಳ್ತಾ ಇದ್ದಾರೆ. ಒಟ್ಟಿನಲ್ಲಿ ಪುತ್ರ ಅಥವಾ ಪುತ್ರಿಗೆ ಟಿಕೆಟ್ ಅನ್ನ ಕೊಡಿಸಿ ಅವ್ರನ್ನ ಗೆಲ್ಸ್ಕೊಂಡ್ಬರುವಂಥ ನಿಟ್ಟಿನಲ್ಲಿ ಸಚಿವರುಗಳು ಮುಂದಾಗ್ತಾ ಇದ್ದಾರೆ. ಅವರವರ ಮಕ್ಕಳಿಗೆ ಕುಟುಂಬ ರಾಜಕಾರಣ ಅನ್ನುವಂಥದ್ರ ಬಗ್ಗೆ ಏನು ಚರ್ಚೆ ಆಗ್ತಾ ಇದೆ. ಇದರ ನಡುವೆ ಅಂತೂ ಇರಬರ 28 ಲೋಕಸಭಾ ಕ್ಷೇತ್ರಗಳ ಪೈಕಿ ಒಂದು 10 ಕ್ಷೇತ್ರ ಈ ಸಚಿವರುಗಳ ಮಕ್ಕಳಿಗೆ ಸಿಕ್ಕಂತ ಆಗ್ಬಿಡುತ್ತೆ. ನೋಡಬೇಕು ಏನಾಗುತ್ತೆ ಕಾಂಗ್ರೆಸ್ನಲ್ಲಿ ಅಂತ. ಇನ್ನು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಮನಿಸೋದಾದರೆ ಅಲ್ಲಿ ಕಾಂಗ್ರೆಸ್ನ ಭದ್ರಕೋಟೆ ಆಗಿದ್ದಂಥದ್ದು ಈ ಹಿಂದೆ, ಆದರೆ ಕಳೆದ 3-4 ಚುನಾವಣೆಯಲ್ಲೂ ಕೂಡ ಬಿಜೆಪಿ ಗೆಲ್ಕೊಂಡು ಬರ್ತಾ ಇದೆ. ಕಳೆದ ಬಾರಿ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಗೆದ್ದಿದ್ರು, ಈ ಬಾರಿನೂ ಅವರೇ ಅಲ್ಲಿ ಅಭ್ಯರ್ಥಿ ಆಗಿರುವಂಥದ್ದು. ಅವರನ್ನು ಸೋಲಿಸುವ ನಿಟ್ಟಿನಲ್ಲಿ ಕೊನೆವರೆಗೂ ಕೂಡ ಕಾಂಗ್ರೆಸ್ಸು ರಮೇಶ್ ಕತ್ತಿ ಬರ್ತಾರೆ ಬರ್ತಾರೆ ಅಂತ ಕಾದು ನೋಡುವಂಥ ತಂತ್ರಕ್ಕೆ ಮೊರೆ ಹೋಗಿತ್ತು. ಆದರೆ ರಮೇಶ್ ಕತ್ತಿ ಅವರು ನಾನು ಪಕ್ಷಕ್ಕೆ ದ್ರೋಹ ಮಾಡಲ್ಲ, ಪಕ್ಷ ಬಿಟ್ಟು ಬರಲ್ಲ ಅಂತ ಹೇಳಿದರು. ಸೊ ಹೀಗಾಗಿ ಇನ್ನು ಆಪ್ಷನ್ ಅಂದರೆ ಏನು, ಇನ್ಯಾರೂ ಇಲ್ಲ. ಅದು ಸತೀಶ್ ಜಾರಕಿಹೊಳಿ ಅವರ ಪುತ್ರಿಯನ್ನೇ ಕಣಕ್ಕಿಳಿಸುವಂಥ ನಿಟ್ಟಿನಲ್ಲಿ ಚಿಂತನೆ ನಡೆದಿದೆ. ಅವ್ರಿಗೆ ಬಹುತೇಕ ಫಿಕ್ಸ್ ಅಂತ ಕೂಡ ಹೇಳಲಾಗ್ತಾ ಇದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.